हाई फ्रेंड्स आलरे नम चल ओपन सर्क्यूट टेस्ट हे ट्रांसफार्मर मत यहाँ अंत नम यूट्यूब चल वीडियो ओपन दी नोड़े के डिस्क्रिप्शन लिंक को क्लिक नोड़ी फ्रेंड्स। सो ही वीडियो ट्रांसफार्मर मत बहुत शार्ट सर्क्यूट टेस्ट बैठे एक्सप्लेन मातनी वीडियो स्किपे लास्ट गंट फुल नोड़ी इंटरेस्टिंग आगे। सो ट्रांसफार्मर हलवु टाइप्स आफ टेस्टिंग सो अदू कल नोड़े नम चल विसिट नोड़ी। फॉर एग्जांपल ट्रांसफार्मर ना पर्चेज कोटिगटले लक्षगटले इन्वेस्टमेंट ना ट्रांसफार्मर ना पर्चेज मातिरतीवि। सो आ ट्रांसफार्मर ना फैक्ट्री दट मीन मैनुफैक्चर फैक्ट्री नल्ले टेस्टिंग को फॉर एग्जांपल शॉर्ट सर्क्यूट रेशियो टेस्ट पोलारिटी टेस्ट मत्ते ओपन सर्क्यूट टेस्ट इंत टेस्ट को। सो आदे ना ट्रांसपोर्टेशन चार्ज आदमे मीन ट्रांसपोर्टेशन आदमे कंस्यूमर्स बं टाइम मत टेस्ट मातिरतीवि। ऐन रीजन अरे ट्रांसपोर्टेशन ऐन मिस्टेक मत टेस्ट मी मत अदादे ना ट्रांसफार्मर चार्ज मी रन मातीवी। सो आ रीजन ना ट्रांसफार्मर टेस्ट मातीवी। सो अदल मेंटेनेंस पर्पस्कोस्कर मंथली वीकली मत रूटीन टेस्ट अंत डेली माता। सो अंत टेस्ट में बरुवंत शार्ट सर्क्यूट टेस्ट। सो शार्ट सर्क्यूट टेस्ट ऐके अंत नोड़ो। सो शार्ट सर्क्यूट टेस्ट ऐन रीजन गोस्कर ट्रांसफार्मर इनसाइड नल्ली वाइंडिंग मातिरतीवि कापर वायर। सो अदन्न कोर मेले मातिरतीवि फ्रेंड्स कोर मेले कापर वाइंडिंग मातिरतीवि। सो आ कापर लासस् फाइंड आउट शार्ट सर्क्यूट टेस्ट मातिरतीवि फ्रेंड्स। मत्ते इंपिडेंस मत्ते लीकेज रियाक्टेंस फाइंड आउट शार्ट सर्क्यूट टेस्ट मातिरतीवि ट्रांसफार्मर। सो ट्रांसफार्मर ऐके शार्ट सर्क्यूट टेस्ट मातिरतीवि अंद्रे कापर लासस् मत्ते इंपिडेंस मत्ते लीकेज रियाक्टेंस फाइंड आउट ಈ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅನ್ನು ಮಾಡಿರ್ತೀವಿ। ಸೋ ಶಾರ್ಟ್ಸ್ ಸೋ ಕಾಪರ್ ಲಾಸ್ ಅಥವಾ ವೈಂಡಿಂಗ್ ಲಾಸಸ್ ಅನ್ನು ಫೈಂಡ್ ಔಟ್ ಮಾಡಲು ಶಾರ್ಟ್ ಸರ್ಕ್ಯೂಟ್ ಅನ್ನು ಮಾಡ್ತೀವಿ। ಸೋ ಕಾಮನ್ ಆಗಿ ಈ ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಅನ್ನು ಯಾವ ರೀತಿ ಮಾಡ್ತೀವಿ ಅಂದ್ರೆ ಕಾಮನ್ ಆಗಿ ಟ್ರಾನ್ಸ್ಫಾರ್ಮರ್ ನಲ್ಲಿ 2 ವೈಂಡಿಂಗ್ ಇರುತ್ತೆ, ಒಂದು ಪ್ರೈಮರಿ ವೈಂಡಿಂಗ್ ಇನ್ನೊಂದು ಸೆಕೆಂಡರಿ ವೈಂಡಿಂಗ್। ಸೋ ಆ ವೈಂಡಿಂಗ್ ಒಂದು ಡಿಫರೆಂಟ್ ಟೈಪ್ಸ್ ಆಗಿರುತ್ತೆ ಅಥವಾ ಎಚ್ವಿ ಅಥವಾ ಪ್ರೈಮರಿ ನಲ್ಲಿ ಎಚ್ವಿ ಅಥವಾ ಎಲ್ವಿ ಇರುತ್ತೆ ಅಥವಾ ಸೆಕೆಂಡರಿ ನಲ್ಲಿ ಎಲ್ವಿ ಅಥವಾ ಎಚ್ವಿ ಇರುತ್ತೆ। ಸೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ। ಸೋ ನಾವು ಶಾರ್ಟ್ ಸರ್ಕ್ಯೂಟ್ ಟೆಸ್ಟ್ ಮಾಡುವಾಗ ಪ್ರೈಮರಿ ವೈಂಡಿಂಗ್ ನಲ್ಲಿ ಎಚ್ವಿ ವೈಂಡಿಂಗ್ ಇರಬೇಕು, ಸೆಕೆಂಡರಿ ವೈಂಡಿಂಗ್ ಬಂದು ಎಲ್ವಿ ವೈಂಡಿಂಗ್ ಆಗಿರಬೇಕು। ಸೋ ನಾವು ಸಪ್ಲೈನ ಯಾವಾಗಲೂ ಶಾರ್ಟ್ ಸರ್ಕ್ಯೂಟ್ ನಲ್ಲಿ ಎಚ್ವಿ ವೈಂಡಿಂಗ್ ಸೈಡ್ ಕೊಡ್ತೀವಿ ಮತ್ತೆ ಎಲ್ವಿ ವೈಂಡಿಂಗ್ ನ ಬಂದು ಶಾರ್ಟ್ ಸರ್ಕ್ಯೂಟ್ ಮಾಡಿರ್ತೀವಿ। ಸೋ ಏಕೆ ಪ್ರೈಮರಿ ವೈಂಡಿಂಗ್ ನಲ್ಲಿ ದಟ್ ಮೀನ್ಸ್ ಶಾರ್ಟ್ ಸರ್ಕ್ಯೂಟ್ ನ ಎಚ್ವಿ ವೈಂಡಿಂಗ್ ನಲ್ಲೇ ಮಾಡಬೇಕು ಮತ್ತೆ ಎಲ್ವಿ ವೈಂಡಿಂಗ್ ನಲ್ಲಿ ಏಕೆ ಶಾರ್ಟ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ। ಸೋ ಅದಿಲ್ಲದೆ ಓಪನ್ ಸರ್ಕ್ಯೂಟ್ ನಲ್ಲೂ ಅಷ್ಟೇ, ಓಪನ್ ಸರ್ಕ್ಯೂಟ್ ನಲ್ಲಿ ಇದು ಆಪೋಸಿಟ್ ಆಗಿರುತ್ತೆ ಪ್ರೈಮರಿ ದಟ್ ಮೀನ್ಸ್ ಪ್ರೈಮರಿ ಸಪ್ಲೈನ ನಾವು ಎಲ್ವಿ ವೈಂಡಿಂಗ್ ಕೊಡಬೇಕಾಗುತ್ತೆ। ಸೊ ಎಚ್ವಿ ವೈಂಡಿಂಗ್ ನ ಓಪನ್ ಸರ್ಕ್ಯೂಟ್ ಆಗಿ ಬಿಡಬೇಕಾಗುತ್ತೆ। ಏನ್ ರೀಸನ್ ಗೋಸ್ಕರ ಎಲ್ವಿ ವೈಂಡಿಂಗ್ ನೇ ಸಪ್ಲೈ ಕೊಡಬೇಕು, ಎಚ್ವಿ ವೈಂಡಿಂಗ್ ನ ಏಕೆ ಶಾರ್ಟ್ ಸರ್ಕ್ಯೂಟ್ ದಟ್ ಮೀನ್ಸ್ ಓಪನ್ ಸರ್ಕ್ಯೂಟ್ ಆಗಿ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಎರಡು ಓಪನ್ ಮಧ್ಯೆ ಶಾರ್ಟ್ ಸರ್ಕ್ಯೂಟ್ ಎರಡು ಎಕ್ಸ್ಪ್ಲೇನ್ ಮಾಡ್ತೀನಿ। ನೋಡಬೇಕು ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಗ ಮಾತ್ರ ನಾವು ಮುಂದೆ ಅಪ್ಲೋಡ್ ಮಾಡುವಂತ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ। ಸೊ ಕಾಮನ್ ಆಗಿ ಎಚ್ ವಿ ವೈನ್ ನಲ್ಲಿ ನಾವು ಸಪ್ಲೈ ಕೊಟ್ಟಿರ್ತೀವಿ, ಎಲ್ ವಿ ವೈನ್ ಶಾರ್ಟ್ ಮಾಡಿರ್ತೀವಿ, ದಟ್ ಮೀನ್ಸ್ ಒಂದು ಕಂಡಕ್ಟರ್ ನ ಮುಖಾಂತರ ಸರಿನಾ। ಸೊ ಪ್ರೈಮರಿ ವೈನ್ ನಲ್ಲಿ ಒಂದು ಆಮೀಟರ್ ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡಿರ್ತೀವಿ, ಆಮೀಟರ್ ನ ಯಾವಾಗಲೂ ಸೀರೀಸ್ ಕನೆಕ್ಟ್ ಮಾಡ್ತೀವಿ, ವೋಲ್ಟ್ ಮೀಟರ್ ನ ಯಾವಾಗಲೂ ಪ್ಯಾರಲಲ್ ಕನೆಕ್ಟ್ ಮಾಡ್ತೀವಿ, ವ್ಯಾಟ್ ಮೀಟರ್ ನ ಕನೆಕ್ಟ್ ಮಾಡಿರ್ತೀವಿ ಎಕ್ಸ್ಟ್ರಾ। ಸೊ ಇದನ್ನ ಪ್ಯಾರಲಲ್ ಮತ್ತೆ ಸೀರೀಸ್ ಕನೆಕ್ಟ್ ಮಾಡಿರ್ತೀವಿ। ಸೊ ಅದಕ್ಕಿಂತ ಮುಂಚೆ ಒಂದು ಆಟೋ ಟ್ರಾನ್ಸ್ಫಾರ್ಮರ್ ನ ಕನೆಕ್ಟ್ ಮಾಡಿರ್ತೀವಿ। ಏನ್ ರೀಸನ್ ಅಂದ್ರೆ ಆ ಪ್ರೈಮರಿ ವೈಂಡಿಂಗ್ ರೇಟೆಡ್ ವೋಲ್ಟೇಜ್ ಗೆ ನಾವು ಕೊಡದ ಸಪ್ಲೈ ಕೊಡ್ತಾ ಇರ್ತೀವಿ, ಆ ಒಂದು ರೀಸನ್ ಇಂದ ಆಟೋ ಟ್ರಾನ್ಸ್ಫಾರ್ಮರ್ ನ ಕೊಡ್ತೀವಿ। ಸೊ ಏನ್ ರೀಸನ್ ಗೋಸ್ಕರ ಆಟೋ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ನಾವು ಡೈರೆಕ್ಟ್ ಆಗಿ 230 ವೋಲ್ಟ್ ಸಪ್ಲೈ ನ ನಾವು ಅಥವಾ 11 ಕೆವಿ ಆಗಿರಬಹುದು, ಸೊ ಅಂತವ ಸಪ್ಲೈ ನ ನಾವು ಡೈರೆಕ್ಟ್ ಆಗಿ ಆ ಪ್ರೈಮರಿ ವೈಂಡಿಂಗ್ ಗೆ ಕೊಡಕ ಆಗಲ್ಲ। ಸೊ ನಾವು ಸ್ವಲ್ಪ ಸ್ವಲ್ಪ ವೇರಿ ಮಾಡಿ ಸೊ ಶಾರ್ಟ್ ಸರ್ಕ್ಯೂಟ್ ಎಷ್ಟು ಆಗುತ್ತೋ ಅಷ್ಟೇ ಕಂತು ಕೊಡಬೇಕಾಗುತ್ತೆ। ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ರೀಸನ್ ಗೋಸ್ಕರ ಎಲ್ವಿ ವೈಂಡಿಂಗ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಮಾಡಬೇಕು ಮತ್ತೆ ಅದೇ ರೀತಿ ಎಚ್ವಿ ವೈಂಡಿಂಗ್ ನಲ್ಲಿ ಏಕೆ ಓಪನ್ ಸರ್ಕ್ಯೂಟ್ ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ। ಆ ವಿಡಿಯೋ ನೋಡಬೇಕು ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ। ಸೊ ಲಾಸ್ಟ್ ಗಂಟ ಫುಲ್ ಆಗಿ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಫಾರ್ ವಾಚಿಂಗ್।